ಅದೇ ವರ್ಷ ವರ್ಷ ಆಗ್ತಾನೆ ಇರುತ್ತೆ. ಬಟ್ ಏನಂದ್ರೆ ಎವ್ರಿ ಇಯರ್ ಇಟ್ ಪಾಸಸ್ ಅಂದರೆ ಅಷ್ಟು ಬೇಗ ಅಷ್ಟು ವರ್ಷ ಅಷ್ಟು ಬೇನ ಆಯ್ತು ಅಂತ ನಮಗೂ ಒಂಥರಿ ಬೇಜಾರಾಗುತ್ತೆ. ಸೇಮ್ ಟೈಮ್ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡಿದ ದಿವಸನೇ ಇದೆ, ಯಾಕಂದರೆ ನಮ್ಮ ಹೆಸರು ಜೊತೆಲಿ ಅವ್ರ ಹೆಸರು ಇರೋದ್ರಿಂದ ಅದು ಆಲ್ಮೋಸ್ಟ್ ನಮ್ಮ ಜೊತೆಲಿ ಇದ್ದಾರೆ ಅವರು. ಇವಾಗ ಅಮ್ಮ ಜೊತೆಲಿ ಪುನೀತ್ ಅಪ್ಪು ಎಲ್ಲ ಸ್ವಲ್ಪ ಏನಂದರೆ ಚೂರು ಫ್ಯಾಮಿಲಿಲಿ ಸ್ವಲ್ಪ ನೋವು ಜಾಸ್ತಿ ಜಾಸ್ತಿ ಇದೆ. ಬಟ್ ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ ಆನ್. ಬಟ್ ಆ ನೋವು ಜೊತೆಲಿ ಅವರ ಒಂದು ನೆನಪುಗಳನ್ನ ಆರಾಮ ಒಂದು ಒಂದು ರೀತಿಯಲ್ಲಿ ಒಳ್ಳೆ ಥರವಾಗಿ ಒಂದು ಜೀವಂತವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಅದನ್ನು ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನ ಪಡೋಕ್ಕೆ ಅಫ್ಕೋರ್ಸ್ ಎಲ್ಲ ಅಭಿಮಾನಿಗಳು ಸರಿ, ಇಲ್ಲ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿ ಸರಿ, ಇವನ್ ಮೀಡಿಯಾದವರು ಸರಿ, ಎಲ್ಲ ಪ್ರಿಂಟ್ ಮೀಡಿಯಾ ಇರ್ಬೋದು ಸ್ಯಾಟಲೈಟ್ ಮೀಡಿಯಾ ಇರ್ಬೋದು ಎಲ್ಲರೂ ಅದು ನಮ್ಮ ಜೊತೆಯಲ್ಲಿ ಒಂದು ನಮ್ಮ ಫ್ಯಾಮಿಲಿ ಮೇಲೆ ಒಂದು ಪ್ರೀತಿ ತೋರಿಸ್ತಾ ಇರೋದು ಭಾಳ ಒಂದು ನೆಮ್ಮದಿ, ಒಂದು ಒಂದು ಕಡೆ ಧೈರ್ಯ, ಒಂದು ಕಡೆ ಪ್ರೋತ್ಸಾಹ ಇದೆ. ಸೊ ಅದ್ರ ಜೊತೆಗೆ ನಾವು ಆ ನೋವು ಜೊತೆಲೇ ಇರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಕೆಲಸಗಳು ಆಗಬೇಕು, ಕೆಲಸದಿಂದ ಬೇರೆಯವ್ರಿಗೂ ಉದ್ಯೋಗ ಸಿಗಬೇಕು, ಆ ರೀತಿಯಲ್ಲಿ ಒಂದು ಪ್ರಯತ್ನ ಇದೆ. ಪ್ರೀತಿ ವಿಶ್ವಾಸ ಅನ್ನೋದು ಏನಾಗುತ್ತೆ ಅಂದರೆ ಒಂದು ಕಡೆ ಒಂದು ಒಳ್ಳೆತನಕ್ಕೆ ಯಾವಾಗಲೂ ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಶವರ್ ಆಗ್ತಾನೆ ಇರುತ್ತೆ. ಅದು ದೇವರು ಆಶೀರ್ವಾದ ಮಾತ್ರ ಅಲ್ಲ, ಅದಕ್ಕೆ ಅವ್ರು ಒಂದೇ ಮಾತ್ರ ಅಭಿಮಾನಿಗಳೇ ದೇವರು ಅಂದ್ಬಿಟ್ರು. ಸೊ ಅದಕ್ಕೆ ಆ ದೇವರುಗಳು ಈ ದೇವ್ರನ್ನ ನೋಡೋಕೆ ಬರ್ತಾ ಇದ್ರು ಅಷ್ಟೇ, ಏನು ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಅಷ್ಟೇ. ಹಂಪಿಲಿ ಇದ್ದೆ ನಾನು, ಇದು ಗಂಡುಗಳು ಕುಮಾರರಾಮ ಶೂಟಿಂಗ್ ಇದೆ, ಅದು ಬೇಡ ಇವಾಗ ಅದನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡು ನಾವು ಇದು ನೋವುಲೇ ಜಾಸ್ತಿ ಇರೋದ್ರಿಂದ ನೆನಪುಗಳು ಬೇಡ. ಯಾಕಂದರೆ ಅದು ನೆನಪು ಹೋಗಲಿ, ಬೇರೆ ಒಳ್ಳೊಳ್ಳೆ ನೆನಪುಗಳಿದೆ, ಆ ನೆನಪನ್ನ ನಾವು ಸವಿಯೋಣ ಅಂತ ನಾನು ಇಷ್ಟಪಡ್ತೀನಿ.